ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದೆ ಅಂತ ಅನ್ಕೊಳ್ಳಿ ಆಯ್ತಾ. ನೀವು ಆ ಒಂದು ದುಡ್ಡಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಆದರೂ ತೊಗೊಬೋದು ಅಥವಾ ಆಪಲ್ದು ಐಫೋನ್ ಆದರೂ ತೊಗೊಬೋದು. ಯಾವ ಒಂದು ಫೋನ್ ನೀವು ಚೂಸ್ ಮಾಡ್ತೀರೋ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ. ನಾನು ದುಡ್ಡನ್ನು ಹಂಗೆ ಇಟ್ಕೊಂಬಿಡ್ತೀನಿ ಅಥವಾ ನೀ ದುಡ್ಡು ಕೊಡು ಆಮೇಲೆ ನಾನು ಚೂಸ್ ಮಾಡ್ತೀನಿ ಅಂತ ಅನ್ಬೇಡಿ ಆಯ್ತಾ. ಆ ದುಡ್ಡಲ್ಲಿ ನೀವು ಫೋನ್ ತೊಗೊಳ್ಳೇಬೇಕು. ನೀವು ಯಾವ್ದೊಂದು ಫೋನ್ ತೊಗೋತಾ ಇದ್ದೀರಾ ಆಯಿತಾ? ಆಪಲ್ ತೊಗೋತೀರಾ ಅಥವಾ ಆ್ಯಂಡ್ರಾಯ್ಡ್ ತೊಗೋತೀರಾ? ಎಲ್ಲ ಕಾಮೆಂಟ್ ಚೆಕ್ ಮಾಡ್ತೀನಿ ನಾನು. ಸೊ ಕಾಮೆಂಟ್ ಮಾಡಿ. ನಾನು ಕೂಡ ಈ ಒಂದು ಆಪಲ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತೀನಿ. ನಂತರ ಐಪ್ಯಾಡ್ ಇದೆ ಮತ್ತು ಮ್ಯಾಕ್ಬುಕ್ ಇದೆ. ನಾನು ಏನಕ್ಕೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಈ ಒಂದು ಮ್ಯಾಕ್ಬುಕ್ಕನ್ನು ಐಪ್ಯಾಡನ್ನು ಏನಕ್ಕೆ ತೊಗೊಬೇಕಿತ್ತು? ಮತ್ತು ಈ ಒಂದು ಪ್ರಾಡಕ್ಟ್ಗಳಿಗೆ, ಈ ಒಂದು ಆಪಲ್ ಪ್ರಾಡಕ್ಟ್ಗಳಿಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಳೋದು ವರ್ತ್ ಇಟ್ಟ? ಏನಕ್ಕೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ದೀವಿ ನಾವು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ನೀವು ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಈ ಒಂದು ಆಪಲ್ ಕಂಪನಿಯ ಎಲ್ಲ ಪ್ರಾಡಕ್ಟ್ಗಳು ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್? ನಾವು ಏನಕ್ಕೆ ಅಷ್ಟೊಂದು ದುಡ್ಡು ಕೊಡೋದನ್ನು ತೊಗೊಬೇಕು ಅಂತ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ಆ್ಯಕ್ಚುಲಿ ನಾವು ಏನೇ ದುಡ್ಡು ಕೊಡ್ತಿದ್ದೀವಿ ಅಂದ್ರೂ ಸಹ ಅದು ಆಪಲ್ನ ಒಂದು ಬ್ರ್ಯಾಂಡಿಗೆ ಕೊಡ್ತಾ ಇದ್ದೀವಿ ಆಯ್ತಾ. ಈ ಒಂದು ಆಪಲ್ ಲೋಗೋ ಏನಿದೆ ಅದಕ್ಕೋಸ್ಕರ ನಾವು ಅಷ್ಟೊಂದು ದುಡ್ಡನ್ನ ಕೊಡ್ತಾ ಇದ್ದೀವಿ. ಆಪಲ್ ಅವರು ತುಂಬ ತುಂಬ ಜಾಸ್ತಿ ಪ್ರಾಫಿಟ್ ಮಾರ್ಜಿನ್ ಇಟ್ಟಿರ್ತಾರೆ. ಅಷ್ಟು ಹಿಡ್ದೇ ಈ ಒಂದು ಆಪಲ್ ಕಂಪನಿ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿ ಆಗಿಲ್ಲ ಆಯ್ತಾ? ವಿಶ್ವದ ಅತಿ ವ್ಯಾಲ್ಯೂಬಲ್ ಕಂಪನಿ ಅಷ್ಟಿಲ್ಲದೆ ಆಗಿಲ್ಲ. ಅದಷ್ಟೇ ಅಲ್ಲ, ಹಾರ್ಡ್ ಕ್ಯಾಶ್ ಅಂದರೆ ಕೈಯಲ್ಲಿ ದುಡ್ಡಿರುತ್ತಲ್ವ, ಬ್ಯಾಂಕಲ್ಲ ಕೈಯಲ್ಲಿ ದುಡ್ಡಿರುತ್ತಲ್ಲ, ಅತಿ ಹೆಚ್ಚು ಹಾರ್ಡ್ ಕ್ಯಾಶನ್ನು ಹೊಂದಿರುವಂಥ ಕಂಪನಿ ಈ ಒಂದು ಆಪಲ್ ಕಂಪನಿ ಆಗಿರುವಂಥದ್ದು. ಅಷ್ಟಿಲ್ಲದೆ ಮಾಡಲ್ಲ ಅಷ್ಟೊಂದು ದುಡ್ಡನ್ನು ಅವರು. ಸೊ ಹಂಗಂತ ಈ ಒಂದು ಆಪಲ್ನ ಪ್ರಾಡಕ್ಟ್ಗಳು ಚೆನ್ನಾಗಿಲ್ಲ ಅನ್ನೋಕ್ಕಾಗಲ್ಲ ಆಯ್ತಾ. ನಾವು ಅಷ್ಟೊಂದು ದುಡ್ಡು ಕೊಡ್ತಿದ್ದೀವಿ ಆದರೂ ತುಂಬ ಕಡಿಮೆ ಬೆಲೆಯ ಫೋನ್ ನಮಗೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಅನ್ನೋದಕ್ಕಾಗಲ್ಲ ಅವರು. ನಾವು ಏನು ದುಡ್ಡು ಕೊಡ್ತಾ ಇದ್ದೀವಿ ಅಷ್ಟೇ ವ್ಯಾಲ್ಯೂಬಲ್ ಆಗಿ ಈ ಒಂದು ಪ್ರಾಡಕ್ಟ್ ಇರುವಂಥ ತುಂಬ ಒಳ್ಳೆ ಬಿಲ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅಷ್ಟೇ R&D ಮಾಡಿರ್ತಾರೆ, ಅಷ್ಟೇ ಚೆನ್ನಾಗಿರುತ್ತೆ ಈ ಎಲ್ಲ ಆಪಲ್ನ ಪ್ರಾಡಕ್ಟ್ಗಳು. ಅದಕ್ಕೇ ಅಷ್ಟು ಕಾಸ್ಟ್ಲಿ ಆದರೂ ಅಷ್ಟು ದುಡ್ಡು ಜಾಸ್ತಿ ಇದ್ದರೂ ಸಹ ಎಲ್ಲರೂ ಈ ಒಂದು ಆಪಲ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಪ್ರಿಫರ್ ಮಾಡ್ತಾರೆ. ಆಪಲ್ ಅವರು ಒಂದು ರೀತಿ ಒಂದೊಂದ್ಸಲ ಅನ್ಸೋ ಪ್ರಕಾರ ಒಂದು ರೀತಿ ತುಂಬ ದೋಚ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ ಜನಗಳ ಜೊತೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಏನಕ್ಕಪ್ಪ ಅಂತಂದರೆ, ನೀವು ಆಪಲ್ ವಾಚ್ ತೊಗೊಬೇಕು ಅಂತ ನಿಮ್ಮ ಹತ್ರ ಐಫೋನ್ ಇರಲೇಬೇಕಾಗುತ್ತೆ. ನೀವು ಬೇರೆ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಅದನ್ನು ಕನೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ನಾರ್ಮಲ್ ಫೋನ್ ವಾಚ್ಗಳನ್ನು ನೀವು ಐಫೋನಿಗೆ ಕನೆಕ್ಟ್ ಮಾಡ್ಬೋದ್ರೆ ಆಪಲ್ ವಾಚನ್ನು ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ಆಪಲ್ ವಾಚ್ ಯೂಸ್ ಮಾಡಬೇಕು ಅಂತಂದರೆ ಈ ಒಂದು ಐಫೋನೇ ಇರಬೇಕಾಗತ್ತೆ, ಐಪ್ಯಾಡ್ಗೂ ಕನೆಕ್ಟ್ ಆಗಲ್ಲ, ಅದು ಐಫೋನೇ ಇರಬೇಕಾಗತ್ತೆ. ಅದಷ್ಟೇ ಅಲ್ಲ, ನೀವು ಈ ಒಂದು ಐಪ್ಯಾಡ್ ಅಂತ ಗೊತ್ತಿದ್ರೆ ಅಂತಂದರೆ ಅದ್ರ ಜೊತೆಗೆ ಯಾವುದೇ ಪೆನ್ಸಿಲ್ ಬರಲ್ಲ ನಿಮಗೆ, ಪೆನ್ಸಿಲಿಗೆ ಎಕ್ಸ್ಟ್ರಾ 1000 ರೂಪಾಯಿ ದುಡ್ಡು ಕೊಡ್ತು ಹೋಗ್ಬೇಕು ನಿಮಗೆ. ಬಟ್ ಆ್ಯಂಡ್ರಾಯ್ಡ್ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಆ ರೀತಿ ಬರ್ತಿದೆ ಅಂತಂದರೆ ಜೊತೆಗೆ ಒಂದು ಸ್ಯಾಮ್ಸಂಗ್ ಲೇಟೆಸ್ಟು ಸ್ಯಾಮ್ಸಂಗ್ S6 ಟ್ಯಾಬ್ S6ಅಲ್ಲಿ ಜೊತೆಗೆ ನಿಮಗೆ ಪೆನ್ಸಿಲ್ನ ಸಹ ಕೊಡ್ತಾರೆ. ಅಂದರೆ ಒಂದು ಪೆನ್ ಬರುತ್ತೆ ನೋಡಿ ಬರೆಯೋದಕ್ಕೆ ಇದ್ರ ಮೇಲೆ, ಅದ್ರ ಜೊತೆಗೆ ಬರುತ್ತೆ. ಬಟ್ ಇದರಲ್ಲಿ ಅಡಿಷನಲ್ ತೊಗೊಬೇಕಾಗತ್ತೆ ನೀವು. ಅದಷ್ಟೇ ಅಲ್ಲ, ಈ ಒಂದು ಆಪಲ್ನ ಐಫೋನ್ ಆಗಿರ್ಬೋದು ಮತ್ತು ಟ್ಯಾಬ್ ಆಗಿರ್ಬೋದು, ಅಲ್ಲಿರುವಂಥ ಪೋರ್ಟ್ ಲೈಟ್ನಿಂಗ್ ಪೋರ್ಟ್ ಅಂತ ಕರಿತೀವಿ, ಆ ಒಂದು ಲೈಟ್ನಿಂಗ್ ಪೋರ್ಟಿಗೆ ಕೇಬಲ್ ತೊಗೊಬೇಕು ಅಂತಂದರೆ ಸಖತ್ ಎಕ್ಸ್ಪೆನ್ಸಿವ್. ಥರ್ಡ್ ಪಾರ್ಟಿ ಅವ್ರು ತೊಗೊಂಡ್ರು ಅಂದ್ರೂ ಎಕ್ಸ್ಪೆನ್ಸಿವ್, ಹೊರಡೆ ತೊಗೊಂಡ್ರು ಎಕ್ಸ್ಪೆನ್ಸಿವ್. ಏನಕ್ಕಪ್ಪ ಬೇರೆಯವರು ಪ್ರಾಡಕ್ಟ್ ತೊಗೊಂಡ್ರು ಎಕ್ಸ್ಪೆನ್ಸಿವ್ ಅಂತಂದರೆ, ಯಾರೇ ಕೂಡ ಈ ಒಂದು ಲೈಟ್ನಿಂಗ್ ಪೋರ್ಟಿಗೆ ಒಂದು ಕೇಬಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಪೋರ್ಟನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಂದರೆ, ಅವರು ರಾಯಲ್ಟಿಯನ್ನು ಆಪಲ್ ಕಂಪ್ನಿಗೆ ಕೊಡಬೇಕಾಗತ್ತೆ. ಅಲ್ಲಿಂದ ಸಹ ಅವರು ದುಡ್ಡನ್ನು ಮಾಡ್ತಾರೆ ಆಯ್ತಾ. ಸೊ ಈ ರೀತಿ ತುಂಬ ರೆವಿನ್ಯೂ ಸೋರ್ಸ್ ಈ ಒಂದು ಆಪಲ್ ಕಂಪ್ನಿಗೆ ಇರುವಂಥದ್ದು. ಒಂದು ರೀತಿ ದೋಷಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಯ್ತಾ. ಅದಷ್ಟೇ ಅಲ್ಲ, ರೀಸೆಂಟಾಗಿ ಆಪಲ್ ಅವರು ಮ್ಯಾಕ್ ಪ್ರೋ ಅಂತ ಒಂದು ಕಂಪ್ಯೂಟರ್ನ ಲಾಂಚ್ ಮಾಡಿದ್ರು ಆಯ್ತಾ. ಅದರ ಸ್ಟಾರ್ಟಿಂಗ್ ಪ್ರೈಸೇ 5 ಲಕ್ಷ ರೂಪಾಯಿ. 5 ಲಕ್ಷದಿಂದ ನಿಮಗೆ 30 ಲಕ್ಷದ ತನಕ ಕೂಡ ಹೈ ಎಂಡ್ ವೇರಿಯಂಟ್ ಇರುವಂಥದ್ದು ಆಯ್ತಾ. ನಿಮಗೆ 1 TB ತನಕ ನಿಮಗೆ ರ್ಯಾಮನ್ನು ಕೂಡ ಅದರಲ್ಲಿ ನೀಡ್ತಾ ಇರುವಂಥದ್ದು. ಅದು ಬಿಡಿ ಆಯ್ತಾ, ಮಾನಿಟರ್ ಇದೆ ಆಯ್ತಾ, ಒಂದು ಮಾನಿಟರ್. ಆ ಮಾನಿಟರ್ ಸ್ಟ್ಯಾಂಡಿಗೆ 60,000. ಮಾನಿಟರ್ಗಲ್ಲ, ಮಾನಿಟರ್ ಸ್ಟ್ಯಾಂಡ್ ಇರುತ್ತಲ್ಲ ಅದಕ್ಕೆ 60-70,000 ರೂಪಾಯಿ. $1,000 ಅಂದರೆ ಅತ್ತದ್ರೆ 70,000 ರೂಪಾಯಿ ಆಗುತ್ತೆ. ಬರೀ ಸ್ಟ್ಯಾಂಡಿಗೆ 70,000 ರೂಪಾಯಿ ಅವ್ರು ತೊಗೋದಿದ್ದಾರೆ ಅಂತಂದರೆ ಲೆಕ್ಕ ಕೊಡಿ. ಅಂತ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಲ್ಲ, ಅಷ್ಟಿದ್ರು ಒಂದು ಜನಗಳು ತೊಗೋತಾರಲ್ಲ ಏನಕ್ಕೆ ಹೇಳಿ, ಆ ಒಂದು ಟ್ರಸ್ಟು, ಆ ಒಂದು ಬ್ರ್ಯಾಂಡಿಂಗು ಆಪಲ್ ಕಂಪ್ನಿ ಮಾಡ್ಕೊಂಡಿದೆ, ಒಂದು ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಒಂದು ಕಂಪ್ನಿ. ಜನ ಏನೇ ಮಾಡಿದ್ರು ತೊಗೋತಾರೆ. ಜನಗಳು ನಿಮ್ಮ ಆಪಲ್ ಫೋನ್ ಇದೆ ಅಂದರೆ ಜನಗಳು ನೋಡ್ತಾರೆ ತಿರುಗಿಬಿಟ್ಟು. ಆದರೆ ಆ್ಯಂಡ್ರಾಯ್ಡ್ ಯಾವುದೇ ಆ ರೀತಿ ಫೋನ್ ಇದ್ದರೂ ಜನಗಳಿಗೆ ಏನು ಅನಿಸಲ್ಲ. ಬಟ್ ಆಪಲ್ ಲೋಗೋ ಇದೆ ಅಂತಂದರೆ ಎಲ್ರಿಗೂ ಏನೋ ಒಂದು ಅನಿಸುತ್ತೆ ತಾನೆ, ಲೈಕ್ ಇರ್ಬೇಕು, ನನಗೂ ಬೇಕು ಒಂದು ಆಪಲ್ ಐಫೋನ್. ಆಪಲ್ ಒಳಗೆ ಆ ಫೋನ್ ಒಳಗೆ ಏನಿದೆ ಅಂತ ಯಾರು ನೋಡೋಕೆ ಹೋಗಲ್ಲ. ಆ ಲೋಗೋ ಇದೆ ಅಲ್ವಾ, ಆ ಲೋಗೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಈ ರೀತಿ ಒಂದು ಎನ್ವಿರಾನ್ಮೆಂಟನ್ನು ಆಪಲ್ ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ಕೊಂಬಿಟ್ಟಿದೆ. ಈ ಕಾರಣಕ್ಕೆ ಅವರು ಎಷ್ಟೇ ದುಡ್ಡು ಕೊಟ್ಟಾಗಿದ್ದು ದುಡ್ಡನ್ನು ಅವರು ಹಾಕಿದ್ರು, ಎಷ್ಟೇ ದುಡ್ಡಿಗೆ ಮಾರಿದ್ರು ಸಹ ಜನಗಳು ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆ ರೀತಿ ಒಂದು ಬ್ರ್ಯಾಂಡಿಂಗನ್ನು ಆಪಲ್ ಅವರು ಮಾಡ್ಕೊಂಬಿಟ್ಟಿದ್ದಾರೆ. ಇದರ ಜೊತೆಗೆ ನೀವೇನಾದರೂ ಮುಂಚೆ ಆಪಲ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಿದ್ದೀರಿ ಅಂತ ಅಂದರೆ ಆಯ್ತಾ, ಅಂದರೆ ನಿಮ್ಮ ಹತ್ರ ಐಫೋನ್ ಇದೆ ಆಯ್ತಾ, ನೀವು ಐಫೋನ್ ಯೂಸ್ ಮಾಡ್ತಿದ್ರಿ ಮುಂಚೆಯಿಂದ ಅಂತಂದರೆ, ಐಫೋನನ್ನು ಬಿಟ್ಬಿಟ್ಟು ನಿಮಗೆ ಆ್ಯಂಡ್ರಾಯ್ಡ್ ಫೋನ್ಗಳನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ ನಿಮಗೆ. ಏನೋ ಒಂಥರ ಅನ್ಸಕ್ಕೆ ಶುರುವಾಗುತ್ತೆ ನಿಮಗೆ, ಒಂದು ರೀತಿ ಇಟ್ಕೊಂಬಿಟ್ಟಿರುತ್ತೆ ಆಯ್ತಾ ಈ ಒಂದು ಆಪಲ್. ಬಟ್ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿರುವಂಥದ್ದು ಆರಾಮಾಗಿ ಐಫೋನನ್ನು ಯೂಸ್ ಮಾಡ್ಬೋದು. ಬಟ್ ನಾನು ನೋಡಿಲ್ಲ ಈ ಐಫೋನ್ ಯೂಸ್ ಮಾಡ್ತಿದ್ದವರು ಅದನ್ನು ಎಸ್ದು ಬಿಟ್ಟು ಆ್ಯಂಡ್ರಾಯ್ಡ್ ಯೂಸ್ ಮಾಡಿರೋ ಅಂತ ತುಂಬ ಕಡಿಮೆ. ಅಂದರೆ
ಫಾರ್ ಎಕ್ಸಾಂಪಲ್ ಐ ಮೆಸೇಜ್ ಆಗಿರ್ಬೋದು, ಫೈನಲ್ ಕಟ್ ಪ್ರೋ ಆಗಿರ್ಬೋದು, ಈ ರೀತಿ ಅಪ್ಲಿಕೇಶನ್ಗಳು ಕೇವಲ ಈ ಒಂದು ಆಪಲ್ ಒಂದು ಇಂಟರ್ಫೇಸ್ಗಳಲ್ಲಿ ಮಾತ್ರ ಇರುತ್ತೆ. ಅದನ್ನು ನಾವು ವಿಂಡೋಸಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನಾನು ಲ್ಯಾಪ್ಟಾಪ್ ತೊಗೊಂಡಿದ್ದು ಕೂಡ ಅದೇ ರೀಸನ್ಗೆ, ನನಗೆ ಆ ಒಂದು ಸಾಫ್ಟ್ವೇರ್ ಯೂಸ್ ಮಾಡಬೇಕಿತ್ತು. ಆ ರೀಸನ್ಗೆ ನಾನು ಈ ಒಂದು ಆಪಲ್ ಪ್ರಾಡಕ್ಟನ್ನು ಈ ಒಂದು ಆಪಲ್ ಲ್ಯಾಪ್ಟಾಪನ್ನು ತೊಗೋಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಈ ರೀತಿ ಕೂಡ ಈ ಒಂದು ಆಪಲ್ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡ್ಕೋತಾರೆ. ಅದನ್ನು ಓಪನ್ ಸೋರ್ಸ್ ಮಾಡಿಲ್ಲ ಅವರು, ನಿಮಗೆ ಬೇಕಾದನ್ನು ನಮ್ಮ ಒಂದು ಡಿವೈಸ್ ಅಂತ ಕೂಡ ಅದರಲ್ಲಿ ಯೂಸ್ ಮಾಡ್ಕೊಳ್ಳಿ, ಈ ರೀತಿ ಅವರು ಮಾಡ್ತಾರುವಂಥದ್ದು ಆಯಿತಾ. ಸೊ ಒಂದು ರೀತಿ ಫೈನಲಿ ಕನ್ಕ್ಲೂಡ್ ಮಾಡಬೇಕು ಅಂತ ಅಂದರೆ, ಈ ಒಂದು ಆಪಲ್ ಪ್ರಾಡಕ್ಟ್ಗಳು ಓವರ್ ಎಕ್ಸ್ಪೆನ್ಸಿವ್ ಆಯಿತಾ, ಜಾಸ್ತಿ ಲಾಭವನ್ನು ಇಟ್ಟು ಆಪಲ್ ಪ್ರಾಡಕ್ಟ್ಗಳು ಮಾಡ್ತಾ ಇದ್ದಾರೆ, ಬಟ್ ಅಷ್ಟೇ ಚೆನ್ನಾಗಿರುತ್ತೆ ಆಯಿತಾ. ಒಂದು ಕಡೆ ಆಪಲ್ಲಿಗೆ ಭಯಂಗೂ ಇಲ್ಲ ತುಂಬ ಜಾಸ್ತಿ ದುಡ್ಡು ಅಂತ, ಇನ್ನೊಂದು ಕಡೆ ಆಪಲ್ ಫೋನ್ಗಳು ಚೆನ್ನಾಗೂ ಇಲ್ಲ ಅನ್ನೋಂಗೂ ಇಲ್ಲ ಆಯಿತಾ. ತುಂಬ ಚೆನ್ನಾಗಿದೆ, ಅಷ್ಟೇ ಎಕ್ಸ್ಪೆನ್ಸಿವ್ ಕೂಡ ಹೌದು. ಏನು ಮಾಡೋಕ್ಕಾಗತ್ತೆ ಹೇಳಿ, ತೊಗೊಳ್ಳೇಬೇಕು ಅಂತ ಅಂದರೆ. ಸೊ ಈ ರೀತಿ ಒಂದು ಆಪಲ್ ಕಂಪನಿ ಹೆವಿ ಎಸ್ಟಾಬ್ಲಿಷ್ಡ್ ಆಗಿರುವಂಥ ಕಂಪ್ನಿ ಆಗಿರುವಂಥದ್ದು, ಫ್ಯೂಚರಲ್ಲಿ ನೋಡಬೇಕು ಆ್ಯಕ್ಚುಲಿ. ಈ ಸ್ಯಾಮ್ಸಂಗ್ ರೀತಿ ಆಪಲ್ ಅವರು ಯಾವುದೇ ಒಂದು ಲೋ ಎಂಡ್ ಫೋನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವ್ರು ಯಾವಾಗಲೂ ಐ ಎಂಡ್ ಫೋನನ್ನೇ ಇದುವರೆಗೂ ನೋಡಿರ್ಬೋದು. ನಾವು ಯಾವತ್ತೂ ಕೂಡ ಆಪಲ್ ಅವರು ಒಂದು ಮಿಡ್ ಆ್ಯಂಡ್ ಲೋ ಎಂಡ್ ಫೋನ್ಗಳನ್ನು ಲಾಂಚ್ ಮಾಡಿಲ್ಲ. ಯಾವತ್ತೂ ಕೂಡ ಅವರು ಐ ಎಂಡ್ ಫೋನ್ಗಳನ್ನೇ 50,000, 70,000, 80,000, 100,000 ತನಕ ಫೋನ್ನೇ ಬರೀ ಲಾಂಚ್ ಮಾಡಿದೆ ಯಾವಾಗಲೂ ಅವರು. ಸೊ ಹಿಂಗಿದೆ ಈ ಒಂದು ಆಪಲ್ ಕಂಪ್ನಿ, ಅದಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ವಿಡಿಯೋ ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಟಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಡಿಸ್ಕ್ರಿಪ್ಷನ್ ಇದೆ, ಫಾರ್ಮ್ ಹೊಡೆದಿಲ್ಲ ಸಿಗೋದು.